ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರ ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಈ ಗಾದೆಗಳು ಜೀವನದಲ್ಲಿ ನಾವು ಸರಿಯಾದ ಮಾರ್ಗಗಳಲ್ಲಿ ನಡೆಯಲು ಸೂಚಕವಾಗಿವೆ ಕೈ ಕೆಸರಾದರೆ ಬಾಯಿ ಮೊಸರು ಎಂದಾಗ ಕೈಯನ್ನು ಕೆಸರಿನಲ್ಲೇ ಅದ್ದಿ ತೆಗೆದಾಗ ಬಾಯಿಯಲ್ಲಿ ತನಗೆ ತಾನೇ ಮೊಸರಾಗುತ್ತದೆ ಎಂಬುದು ಅರ್ಥವಾದರೂ ಅದರ ಪಾವಾರ್ಥ ಬೇರೆಯೇ ಇದೆ ಕೈ ಕೆಸರಾಗುವುದು ಅಂದರೆ ಕಷ್ಟಪಟ್ಟು ದುಡಿಯುವುದು ಬಾಯಿ ಮೊಸರಾಗುವುದು ಎಂದರೆ ಹೊಟ್ಟೆ ತುಂಬಾ ಸವಿಯಾದ ಊಟ ಮಾಡಬಹುದೆಂಬುದು ಇದರ ಅರ್ಥ ಕಷ್ಟ ಪಡುವುದರಿಂದ ಸುಖ ಸಿಗುತ್ತದೆ ಎಂಬುದನ್ನು ಈ ಗಾದೆ ಅರ್ಥೈಸುತ್ತದೆ ಇದು ಹಿರಿಯರು ನಮಗೆ ತಿಳಿಸಿಕೊಟ್ಟಿರುವ ನೀತಿ ಸಂದೇಶವೂ ಆಗಿದೆ ಗಾದೆ ಎರಡು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಸಾಕಷ್ಟು ಸಮಯ ಬಳಸಿ ಶ್ರಮವಹಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಎನ್ನುವುದನ್ನು ಈ ಗಾದೆ ಕುಂಬಾರ ದೊಣ್ಣೆಗಳ ಉದಾಹರಣೆ ಮೂಲಕ ನಿರೂಪಿಸುತ್ತದೆ ಮಡಿಕೆ ಮಾಡಲು ಕುಂಬಾರ ತುಂಬಾ ಶ್ರಮ ಪಡಬೇಕು ಮಣ್ಣು ತಂದು ಅದರಲ್ಲಿರುವ ಮರಳು ಕಲ್ಲುಗಳನ್ನು ಬೇರ್ಪಡಿಸಿ ಉಳಿ ಮಾಡಬೇಕು ನೀರು ಹಾಕಿ ತುಳಿದು ತುಳಿದು ಅದ ಮಾಡಬೇಕು ಕೈ ಕಾಲುಗಳಿಗೆ ಕೆಸರು ಮೆಚ್ಚಿಸಿಕೊಳ್ಳಬೇಕು ಅದವಾದ ಮಣ್ಣನ್ನು ಚಿಗುರಿಯ ಮೇಲಿಟ್ಟು ತಿರುಗಿಸಿ ಆಕಾರ ಕೊಡಬೇಕು ನೀರಿನ ಪಸೆ ಆರಿದ ಮೇಲೆ ಅದನ್ನು ತಟ್ಟಿ ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು ಆಮೇಲೆ ಆವಿಯಲ್ಲಿ ವ್ಯವಸ್ಥಿತವಾಗಿ ಕೂಡಿಟ್ಟು ಸುಡಬೇಕು ಹದವಾಗಿ ಸುಟ್ಟು ಬಿಸಿ ಆರಿದ ಗಡಿಗೆ ಮಡಿಕೆಗಳನ್ನು ಎಚ್ಚರದಿಂದ ಹೊರೆ ತೆಗೆದು ಜೋಡಿಸಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಕುಂಬಾರ ತಯಾರಿಸಿದ ಗಡಿಕೆಯನ್ನು ಪುಡಿ ಮಾಡಲು ದೊಣ್ಣೆಗೆ ಒಂದು ನಿಮಿಷವೂ ಬೇಕಾಗುವುದಿಲ್ಲ ಒಂದೇ ಎಡು ಜೋಡಿಸಿದ ಗಡಿಗೆಗಳನ್ನೆಲ್ಲಾ ಹಾಳು ಮಾಡಲು ಸಾಕು ಯಾವುದನ್ನಾದರೂ ಹಾಳುಗಿಡಿಸುವುದು ಸುಲಭ ರೂಪಿಸುವುದು ಕಷ್ಟ ಹಾಳು ಮಾಡುವ ಬುದ್ಧಿ ಒಳ್ಳೆಯದಲ್ಲವೆಂದು ಈ ಗಾದೆ ಎಚ್ಚರಿಸುತ್ತದೆ